what I do. ಬೆಳಿಗ್ಗೆ ಬಂದ್ರೆ ಇಲ್ಲಿ ಆಟ ಆಡ್ತೀರಿ ಸ್ಕೂಲಲ್ಲಿ, ಆಮೇಲೆ ಸ್ಕೂಲಲ್ಲಿ ಓದ್ಕೋತೀವಿ, ಇಲ್ದಾರು ಗಲಾಟೆ ಮಾಡ್ತೀವಿ. ಇಲ್ದಾರೆ ಪಿ ಟಿ ಫೀಲ್ಡ್ ಅಲ್ಲಿ ಅಲ್ಲಿ ಬ್ಯಾಡ್ಮಿಂಟನ್ ಆಡ್ತಿದ್ದ, ಬ್ಯಾಡ್ಮಿಂಟನ್, ಖೋಖೋ, ಕಬಡ್ಡಿ, ಕ್ರಿಕೆಟು, ಬ್ಯಾಡ್ಮಿಂಟನ್ ಎಲ್ಲದ್ರಲ್ಲ ಮೋಹನ, ದೀಪು, ಚೇತನ್, ಮಧು ಎಲ್ಲರ ಜೊತೆ ಆಟಾಡ್ತೀವಿ ಸ್ಕೂಲಿಗೆ ಬಂದರೆ. ಊರಲ್ಲಿ ನಮ್ಮ ಫ್ರೆಂಡು ದೊಡ್ಡ ದೊಡ್ಡವ್ರ ಜೊತೆ ಆಟಾಡ್ತೀವಿ. ನಾನು ಬೆಳಿಗ್ಗೆ ಬರ್ತೀನಿ ಇಲ್ಲಿಗೆ, ತಿರುಗ ಮನೆಗೂ ಕೈ ಕಾಲು ಮುಖ ತಕೊಂಡು ಒಂದು 5 ನಿಮಿಷ ಆಟ ಆಡಕ್ಕೆ ಹೋಗ್ತೀನಿ, ಒಂದು ಅರ್ಧ ಗಂಟೆ. ತಿರುಗ ಬಂದು ಕಸ ಹಾಕ್ತೀನಿ ಇಲ್ಲೇಯ, ಮನೆ ಕಸ ಇದ್ರೆ ಕಸ ಗುಡಿಸ್ಬಿಟ್ಟು ಊಟ ಮಾಡ್ಕೊಂಡು ಅಡುಗೆ ಆಗಿದ್ರೆ ಬರ್ತೀನಿ. ಸಂಜೆ ಬಂದು ಸ್ಕೂಲ್ಗಳಿಗೆ ಬರೋಷ್ಟೊಳಗೆ 5 ಗಂಟೆ ಆಗ್ತಿತ್ತಲ್ಲ, ಆಗ ಇಲ್ಲಿ ಬಂದು ನೀರು ಬೇಕಿತ್ತು, ನೀರು ಬಿಟ್ಟು ಮನೆಗೆ ಹೋಗ್ಬೇಕು. ಮತ್ತೆ ಒಂದ್ ದಿವಸ ಇಲ್ಲಿ ಕ್ರಿಕೆಟ್ ಆಡ್ತಿದ್ದೋ, ಅವಾಗ ವೈಡ್ ಬಾಲ್, ಅದು ವೈಡ್ ಬಾಲ್ ಕೊಡ್ನಿಲ್ಲ, ಅದಕ್ಕೆ ಯಾಕೆ ವೈಡ್ ಬಾಲ್ ಕೊಡ್ನಿಲ್ಲ, ಅಂಪೇರ್ ನಿಂತಿಲ್ವ ಇಲ್ಲಿ, ಅಂಪೇರ್ ಡಿಸಿಷನ್ ಅಂತ ಹೇಳಕ್ಕೆ ಆವಾಗೇ ಜಗಳ ಹತ್ಕೊಂಡಿತ್ತು. ಇದ್ದರೆ ಏನಾರ ಅವನ್ ಬೋದಾಗ ನಾನು ಬೋದಾಗ ಇಬ್ಬರೊಳಗೆ ಜಗಳ ಹತ್ಕೊಂಡಿದೆ. ಜಗಳ ಅಂದ್ರೆ ಏನ್ ಮಾಡ್ತೀರ? ಹೊಡೆದಾಡ್ತೀವಿ. ನನ್ನ ಹೆಸರು ಮಧುರ, ನಾನು 7th standard, ನಾನು ಮಚ್ಚಬೇನೆಯಲ್ಲಿಂದ ಬರ್ತೀನಿ, ಓದ್ತಾ ಇರೋದು ಮುಳ್ಳೂರು, ಮುಳ್ಳೂರು ಶಾಲೆ. ಬೆಳಿಗ್ಗೆ ತಲೆಗೆ ಎಲ್ಲನ ಬಾಚಿಕೊಂಡು ಸ್ಕೂಲಿಗೆ ಬರ್ತೀನಿ. ಸ್ಕೂಲಿಂದ ಹೋಗಿ ಆಟಾಡ್ತೀನಿ, ಆಟಾಡ್ಬಿಟ್ಟು ನೀರು ಬರ್ತವೆ, ನೀರು ಹಿಡಿದ್ಬಿಟ್ಟು ಪಾತ್ರೆ ತೊಳಿತೀನಿ, ಕಸ ಬಿಡಿಸ್ತೀನಿ. ಆಮೇಲಿಂದ ಟಿವಿ ನೋಡ್ತೀನಿ, ಅಂದ ಓದ್ಕೋತೀನಿ, ಅಂದ ಮಲ್ಗದು. ನೀನು ಟಿವಿ ನೋಡ್ತೀಯ? ರಜೆ ಇದ್ದ ದಿವಸ ಇಲ್ದರ ದಿವಸ ನೋಡ್ತೀವಿ, ಒಂದು ಆರ್ವಾಯ ನೋಡೋದಷ್ಟೇ. ಇನ್ನು ಫಿಲಮ್? ಯಾವ ಫಿಲಮ್? ಯಾವ್ದಾರು ಸರ್, ಯಾವುದು? ಆಪ್ತಮಿತ್ರ, ಕಾಶಿ, ಚಂದು, ವಾಲಿ, ಕಿಚ್ಚ, ಉಚ್ಚ ಎಲ್ಲ, ಅಭಿ, ಅಪ್ಪು ಎಲ್ಲ ನೋಡ್ತೀವಿ, ವೀರ ಕನ್ನಡಿಗ ಎಲ್ಲ ನಾಗ್ತಾರೆ ಅವ್ರಿಗೆ. ಬೆಳಿಗ್ಗೆ ಆದರೆ ಅಂಗಡಿಗೆ ಹೋಗ್ತೀನಿ, ನಮ್ಮ ಮಾವರ ಅಂಗಡಿಗೆ, ಅಲ್ಲಿ ಕಚ್ಚಮಿನಿ ಮಾಡ್ತೀನಿ.
ರಜೆ ಇದ್ದಾಗ ಅಷ್ಟು 9:30 ಮಾಡ್ತೇನೆ. ಆಮೇಲೆ ಕ್ರಿಕೆಟ್ ಆಡ್ಕೊಂಡು 10:30 11 ಗಂಟೆ ಮೇಲೆ ಹೊಲದ ಹತ್ರ ಆಡ್ತೀನಿ. ಬೆಳಗ್ಗೆಯಿಂದ ನೀರಿಡಿದೆ, ಪಾತ್ರೆ ತೊಳೆದೆ, ಆಮೇಲಿಂದ ಬಾಗಿಲಿಗೆ ನೀರು ಹಾಕಿದೆ, ಕಸ ಗುಡಿಸ್ದೆ, ಅಷ್ಟೇ ಮಾಡಿದ್ದೆ. ನಮ್ಮ ತಾಯಿ, ನಮ್ಮ ತಂದೆ, ನಾನು, ನನ್ನ ತಂಗಿ. ನನ್ನ ತಂಗಿ ಶಿಶುವರ್ಗೆ ಹೋಗ್ತಾಳೆ, ನಮ್ಮ ತಂದೆ ಕಾಳು ಮರೋದಕ್ಕೆ ಅಂತ ಹಳ್ಳಿಗೆ ಹೋಗ್ತಾರೆ, ನಾನು ಸ್ಕೂಲ್ಗೆ ಹೋಗ್ತೀನಿ. ನನಗೆ ಜಾಸ್ತಿ ಇಷ್ಟ ಅಂದರೆ ಮಧುರ, ಅವಳೆಲ್ಲ ಅವಳು ಇಷ್ಟ, ಆಮೇಲೆ ಸಿಂಧು ಇಷ್ಟ, ಇವರಿಬ್ಬರಲ್ಲಿ ನನಗೆ ತುಂಬ ಇಷ್ಟ. ಅವರೆಲ್ಲ ಬರ್ತಾರಲ್ಲ ಅವ್ರ ಜೊತೆ ಎಲ್ಲ ಸ್ಕಿಪ್ಪಿಂಗ್ ಆಡ್ತೀನಿ, ಆಟ ಆಡ್ತೀವಿ. ಆಮೇಲೆ ಮಕ್ಕಳು ಬರ್ತಾವೆಲ್ಲ ಚಿಕ್ಕ ಮಕ್ಕಳು ಜೊತೆ ಆಟ ಆಡ್ತೀವಿ. ಆಮೇಲೆ ಸ್ಕೂಲಿಗೆ ಬಂದರೂ ಆಟ ಆಡೋದೆ, ಮನೆಗೆ ಹೋದ್ರೂ ಆಟ ಆಡೋದೆ. ಗಂಡು ಮಕ್ಕಳು ಏನೇನು ಕೆಲಸ ಮಾಡ್ತಾರೆ? ಗದ್ದೆಗೆ ನೀರು ಬಿಡೋದು, ಹೊಲ ಕಾಯೋದು, ಆಮೇಲೆ ದನ ಮೇಯಿಸೋದು, ಆಡು ಮೇಯಿಸೋದು. ಹುಡುಗಿರ್ ಮಾಡೋ ಕೆಲಸ ಹುಡುಗಿರ್ ಮಾಡ್ಬೋದಾ? ಏನ ಅವರು ಕಸ ಗುಡಿಸ್ತಾರೆ, ನಾವು ಗುಡಿಸ್ಬೋದು. ಅವರು ಪಾತ್ರೆ ಬೆಳಗ್ತಾರೆ, ನಾವು ಪಾತ್ರೆ ಬೆಳಗ್ಬೋದು. ಅವ್ರು ಅಡುಗೆ ಮಾಡ್ತಾರೆ, ನಾವು ಅಡುಗೆ ಮಾಡ್ಬೋದು. ಅವರು ಮಗು ನೋಡಿಸ್ತಾರೆ, ನಾವು ಮಗು ನೋಡಿಸ್ಬೋದು. ಹುಡುಗಿರು ಜಾಸ್ತಿ ಕೆಲಸ ಮಾಡ್ತಾರ ಹುಡುಗರು ಜಾಸ್ತಿ ಕೆಲಸ ಮಾಡ್ತಾರ? ಸಮವಾಗಿ ಮಾಡ್ತಾರೆ, ಆದ್ರೆ ಸ್ವಲ್ಪ ಹುಡುಗಿರು ಸ್ವಲ್ಪ ಕಮ್ಮಿಯಾಗಿ ಮಾಡ್ತಾರೆ. ಹೌದು, ಮನೆಯಲ್ಲಿ ಕೆಲಸ ಆದ್ರೆ ಗಂಡು ಮಕ್ಕಳದು ಹೊರಗಡೆ ಕೆಲಸ, ಗುದ್ದಲಿ ಅಗೆಯೋದು, ಆಮೇಲೆ ಬೆಳೆ ಬಿತ್ತೋದು, ಏನೇನಾದ್ರು ಕೆಲಸ. ಹುಡುಗಿರು ಸಮವಾಗಿ ಮಾಡಬೇಕು, ಹುಡುಗರು ಸಮವಾಗಿ ಮಾಡಬೇಕು. ಅಂದರೆ ಈಗ ಹುಡುಗರು ಗುದ್ದಲಿ ಕೆಲಸ ಮಾಡ್ತಾರೆ, ಹುಡುಗಿರುವೇ ಅದ ಸಮನಾಗಿ ಕೆಲಸ ಮಾಡಬೇಕು ಅಂತ. ನಾವಿವಾಗ ಗುದ್ದಲಿ ಕೆಲಸ ಆಗಿರ್ತೀವಿ, ಅವರು ಗುದ್ದಲಿ ಕೆಲಸನಾಗಿರ್ಬೇಕು. ಅವರು ಪಾತ್ರೆ ಬೆಳಗ್ತಾರೆ, ನೀರು ಹಿಡಿತಾರೆ, ಆ ಥರ ನಾವು ನೀರು ಹಿಡಿಬೇಕು, ಪಾತ್ರೆ ಬೆಳಗಬೇಕು. ನಾವು ಕೆಲಸ ಮಾಡ್ಬೇಕು, ಅವ್ರದ್ದು ಅರ್ಧ. ಅವ್ರ ಕೆಲಸ ಇದ್ರೆ ಅವ್ರ ಕೆಲಸ ನಾವು ಮಾಡ್ಕೊಬಿಡ್ಬೇಕು, ನಮ್ಮ ಕೆಲಸ ಇದ್ರೆ ಇಬ್ಬರಾಳ ಅರ್ಧ ಮಾಡ್ಬೇಕು, ಸಮವಾಗಿ ಮಾಡ್ಬೇಕು. ಯಾಕೆ ಹಾಗೆ ಮಾಡ್ಬೇಕು? ಯಾಕೆಂದ್ರೆ ನಮಗೂ ಸ್ವಲ್ಪ ಇದಿರ್ತದೆ, ಅಗ್ರ ಆಗ್ತದೆ, ಅವ್ರಿಗೂ ಅಗ್ರ ಆಗ್ತದೆ ಅಂದ್ಬಿಟ್ಟು ಆ ಥರ ಮಾಡ. ಸದ್ಯ ಕಣಪ್ಪ ಆಡೋಡು ಎಷ್ಟು ಒಂದು ಸಿಗಾಕಡೆ ಹೆಣ್ಮಕ್ಳು ಮಾಡೋ ಕೆಲಸ ಗಂಡ್ಮಕ್ಳು ಮಾಡ್ಬೋದಾ? ಮಾಡ್ಬೋದು ಮಿಸ್. ಮಾಡ್ತಾರ? ಈಗ ಮಾಡ್ತಾ ಇರ್ಬೋದು. ಸಂಜೆ ಸಿ ಅಂತಿದ್ದ ನಮ್ಮ ತಾಯಿಗೆ ನಾನು ಪಾತ್ರೆ ತೊಳ್ಕೊಡ್ತೀನಿ, ಮನೆ ಗುಡಿಸ್ತೀನಿ, ಕಸ ಎಲ್ಲ ನಾಕ್ತೀನಿ, ಅಂದ ಸೌದೆ ತುತ್ತೀನಿ ಅಂತ ಹೇಳ್ತಿದ್ದ. ನೀರೇ ನಮ್ಮ ತಾಯಿಗೆ ಹುಷಾರಿರಲ್ವಲ್ಲ, ಅವಾಗ ನೀರು ಇಟ್ಕೊಡ್ತೀನಿ ನಾನೇ, ಆಮೇಲೆ ಕಸ ಗುಡಿಸ್ತೀನಿ, ಪಾತ್ರೆ ಮನೆಯಲ್ಲಿ ಪಾತ್ರೆ ಇದ್ರೆ ಎಲ್ಲನ ತೆಗ್ದು ಈಚೆಗೆ ಹಾಕ್ಬಿಡ್ತೀನಿ. ಅವನ ನಮ್ಮ ತಾಯಿ ಬೆಳ್ಕೊಡ್ತಾರೆ, ಅವನು ತೊಳಿತೀನಿ. ಆಮೇಲೆ
ಒಂದೊಂದು ದಿವಸ ಎಲ್ಲಿಗಾರ ಮಾಡ್ತೀರ ಇರ್ತಾರಲ್ಲ ಅವಾಗ ಪಾಪನ ನಮ್ಮ ಜೊತೆನೆ ಕರ್ಕತ್ತೇನೆ. ಅಡುಗೆ ಮಾಡಕ್ಕೆ ಬರುತ್ತ? ಏನೇನು ಮಾಡ್ತೀಯ? ಅನ್ನ ಮಾಡ್ತೀನಿ, ಸಾಂಬಾರು ಮಾಡ್ತೀನಿ, ಬೇಳೆ ಸಾರು ಮಾಡ್ತೀನಿ. ಅದೇ ಮೊದಲು ಹಸು ಹಾಕರ ಆಗ್ತದಲ್ಲ, ಆಗ ಹಾಲು ಕೊಡ್ತಾರಲ್ಲ ಗಿನ್ನು ಅಂತಾರಲ್ಲ, ಅದನ್ನು ಮಾಡ್ತೀನಿ. ಅದನ್ನ ಮೊನ್ನೆ ತಾನೇ ಕಲ್ತ್ಕೊಂಡೆ. ಅನ್ನ, ಕೇಸರಿ ಬಾತ್ ಅಷ್ಟೇ. ನಿಂಗೆ ಅಡುಗೆ ಮಾಡೋದು ಇಷ್ಟನಾ? ಮೊದ್ಮೊದ್ಲು ಇಷ್ಟ, ಆಮೇಲಿಂದ ಸ್ವಲ್ಪ ಸ್ವಲ್ಪ ಕಷ್ಟ. ನಮ್ಮ ತಾಯಿ ಊರಲ್ಲಿ ಇರಲ್ವಲ್ಲ ಅವಾಗ ಮಾಡ್ಕೊಳ್ಳೋದು, ಜಾಸ್ತಿ ದಿನ ಮಾಡ್ಕೊಳ್ಳಲ್ಲ. ಮನೆ ಒಳಗೆ ಯಾರು ಜಾಸ್ತಿ ಇರೋದು? ಹೆಣ್ಮಕ್ಳು. ಮನೆ ಹೊರಗೆ? ಗಂಡು. ಹೇಳ್ದೆ ಅಲ್ವಾ, ಹುಡುಗಿರು ಮನೆ ಒಳಗಿರ್ತಾರೆ, ಹುಡುಗರು ಮನೆ ಆಚೆ ಇರ್ತಾರೆ ಅಂತ. ಅದು ಹಾಗೆ ಇರ್ಬೇಕಾ? ಹಂಗೇನಿಲ್ಲ, ಅವ್ರಿಷ್ಟ ಅದು. ನಿಮ್ಗೆ ಇಷ್ಟ ನಮ್ಮ ಮನೆ ಒಳಗೆ ಇರಕ್ಕೆ? ಸ್ವತಂತ್ರವಾಗಿ ಆಟ ಆಡಬೇಕು ಅಂತ ಇಷ್ಟ. ನನ್ಗೆ ಒಳಗಿರೋದು ಅಂದರೆ ಬೇಜಾರು. ನನಗೆ ಸ್ಕೂಲ್ಗೆನ ಬರ್ತೀನಲ್ಲ, ಆಗ ಫ್ರೆಂಡ್ಸ್ ಜೊತೆ ಆಟಾಡಿ ಮನೆ ಒಳಗೆ ಇರೋಕ್ಕೆ ಒಂಥರ ಬೇಜಾರಾಯ್ತದೆ. ಆಮೇಲೆ ನಮ್ಮಅಮ್ಮ ಇದ್ದ ಸುಮ್ಮನೆ ಇರ್ತದಾಗ ನಾನು ಕುಂತಿರ್ತೀನಿ, ಆಗ ಬೇಜಾರಾಯ್ತದೆ. ಏನಾರು ಸುಮ್ಮ ಏನಾರು ಇದ್ರೆ ಅವ್ರ ಜೊತೆ ಆಟಾಡ್ತೀನಿ ಅಷ್ಟೆ, ಜಾಸ್ತಿ ಹೊತ್ತು ಆಟ ಆಡಕ್ಕೆ ಆಯ್ತಿಲ್ಲ. ನೀ ಯಾವ್ಯಾವ ಕಾರಣಕ್ಕೆ ಮನೆಯಿಂದ ಆಚೆ ಹೋಗ್ತೀಯ? ಊರಿಗೆ ಹೋಗ್ಬೇಕಾರೆ, ಆಮೇಲೆ ಏನಾರೇ ಕ್ರಿಕೆಟ್ ಆಡ್ಬೇಕಾರೆ, ಹೊಲ್ದ ಹತ್ರ ಬರ್ಬೇಕಾರೆ, ಆಡ್ ನೆನೆಸ್ಬೇಕಾರೆ. ಸ್ಕೂಲ್ಗೆ ಹೋಗ್ಬೇಕಾರೆ ಆಟ ಆಡೋದಕ್ಕೆ. ಹೆಣ್ಮಕ್ಳು ಒಬ್ಬೊಬ್ಬರೇ ಹೊರಗೆ ಹೋಗ್ಬೋದಾ? ಹೆಣ್ಮಕ್ಳು ಧೈರ್ಯದಿಂದ ಓಡಾಡಿದ್ರೆ ಹೋಗ್ಬೋದು. ಆಮೇಲೆ ಹೆಣ್ಮಕ್ಳು ಏನಾದ್ರೆ ಹೋಗ್ಬೇಕಾದ್ರೆ ತೊಂದರೆ ಅಂದರೆ ಗಂಡು ಮಕ್ಳನ್ನ ಕರ್ಕೊಂಡು ಹೋಗ್ಬೋದು, ಜೊತೆಲೇ ಹೋಗಿ ರೂಢಿಯಾಗಿ ಥರ ಒಬ್ಬೊಬ್ಬರೇ ಹೋಗೋಕ್ಕೆ ಒಂಥರ ಆಯ್ತದೆ. ರಾಮನಳ್ಳಿಗೆ ಹೋಗ್ತೀನಿ, ಹೊಸೂರು ಕಲ್ಲಾಳಿಗೆ ಹೋಗ್ತೀನಿ, ಜಾಬ್ಗೆರೆಗೆ ಹೋಗ್ತೀನಿ, ಮೈಸೂರಿಗೆ ಹೋಗಿ ವಾಪಸ್ ಬರ್ತೀನಿ. ಆಮೇಲೆ ಅರ್ಜುನಳ್ಳಿಗೆ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ. ನಾನು ಚಿಕ್ಕದ್ರಿಂದನೂ ಒಬ್ಳನ್ನೇ ಕಳಿಸಿಲ್ಲ ಎಲ್ಗೂ. ನಮ್ಮ ತಾತ ನಮ್ಮ ಹೊಲ್ತಕ್ಕೆ ನಾನು ಒಬ್ಳೇ ಹೋದ್ರೂ ಬೈತಾರೆ, ಯಾರ ಜೊತೆ ಯಾರು ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಈಗ ಒಂದು ಗಂಟೆಯಾ? ಗಂಡ್ ಮಕ್ಳು ಕಷ್ಟ ಅನ್ಸುತ್ತ ನಿಂಗೆ? ಒಬ್ಬೊಬ್ಬನ ಹೋಗಿ ಬರ್ತೀನಿ. ಹೆಣ್ಮಕ್ಳು ಹೇಗೆ ಹೋಗ್ತಾರೆ ಶಾಲೆಗೆ? ಫ್ರೆಂಡ್ಸ್ ಜೊತೆ ಹೋಗ್ತಾರೆ. ಮತ್ತೆ ಅವರು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಒಬ್ಬೊಬ್ರು ಹೋಗಲ್ಲ, ಜೊತೇಲಿ ಹೋಗ್ತಾರೆ. ಯಾಕೆ ಅಂದರೆ ಒಬ್ಬೊಬ್ರು ಹೋದ್ರೆ ಏನಾದ್ರು ಮಾಡಿಬಿಡ್ತಾರೆ, ಯಾರು ಏನಾರು ಎಲ್ಲೆಲ್ಲಿಗಾರು ಕರ್ಕೊಂಡು ಹೋಗ್ಬಿಟ್ಟು ನೀವು ಅಪ್ಪ ಅವ್ರು ತೋರಿಸ್ತೀನಿ ಬಾ ಅಂತ ಎಲ್ಲೆಲ್ಲಿಗಾರು ಕರ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಹೆಣ್ಮಕ್ಳು ಒಬ್ಬೊಬ್ರು ಹೋಗಲ್ಲ. ಅವ್ರಿಗೂ ಭಯ ಇರ್ತದೆ, ಹುಡುಗರಿಗೆ ಭಯ ಇರಲ್ಲ. ಅವರಾದ್ರೆ ಓಡ್ಬಿಡ್ತಾರೆ, ಹೆಣ್ಮಕ್ಳ ಕೈಲಿ ಓಡೋದಕ್ಕಾಗಲ್ಲ ಜೋರಾಗಿ. ನೀ ಶಾಲೆಗೆ ಹೋಗಕ್ಕೆ ಇಷ್ಟ? ನನಗೆ ಮೊದಲು ನಮ್ಮೂರಲ್ಲಿ ಹಳೆ ಫ್ರೆಂಡ್ಗಳು ಇರ್ತಿದ್ರು, ಆದರೆ ಇಲ್ಲಿಗೆ ಬಂದಾಗ ಹೊಸ ಫ್ರೆಂಡ್ಗಳಾದರು. ಎಲ್ಲ ಜೊತೆನೂ ಬೆರ್ತಿ ಆಟ ಆಡೋಂಗಾಯ್ತು. ಅಲ್ಲೆಲ್ಲ ಚಿಕ್ಕ ಮಕ್ಳ ಜೊತೆ ಆಟ ಆಡ್ತಾ ಇದ್ದೆ, ಇಲ್ಲಿ ನನ್ನ ವಯಸ್ಸನ್ನ ಅವ್ರ ಜೊತೆ ಆಟ ಆಡ್ತಾವ್ನಿ.
ಅಂತ ಖುಷಿ. ನಂಗೆ ಇಷ್ಟ, ನಂಗೆ ಶಾಲೆ ಕಂಡ್ರೆ ತುಂಬ ಇಷ್ಟ. ಎಲ್ಲರೂ ಎಲ್ಲಾರ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರ? ಯಾರು ಕಳಿಸಲ್ಲ? ಅತಿ ಬಡವರು. ಆಮೇಲೆ ಆಮೇಲೆ ಹೆಣ್ಮಕ್ಳು ಬಿಡಿಸ್ಬಿಡ್ತಾರೆ. ಯಾಕೆ ಬಿಡಿಸ್ಬಿಡ್ತಾರೆ? ಹೆಣ್ಮಕ್ಳು ಮೆಚೂರ್ಡ್ ಆದಾಗ ಅವ್ರಿಗೆ ಯಾಕೆ ಆಗ ಅವ್ರಿಗೆ ಏನೇನೋ ಕೊಡ್ಬೇಕಲ್ಲ ಅದಕ್ಕೆ ಬಿಡಿಸ್ಬಿಡ್ತಾರೆ ಹುಡುಗಿರ್ನ. ಹಂಗೆ ಮಾಡಬೇಕು ಅನ್ಸುತ್ತ? ಗಂಡು ಮಕ್ಕಳು ಓದುತ್ತವೆ, ಹೆಣ್ಮಕ್ಳು ಅದ್ರ ಸಮಾನಾಗಿ ಓದಬೇಕು ಅಂತ ಮಾಡಬೇಕು. ಇಷ್ಟ ಆಯ್ತು ಬಿಡಲಿಲ್ಲ ಅಂದರೆ ಮನೇಲಿ ಬಿಡಲಿಲ್ಲ ಅಂದರೆ ಹೋಗೋಕ್ಕೆ ಅಂತ ಅವಳು ಬರ್ತದೆ, ನಾನು ಹೋಗ್ಬೇಕಾಗಿತ್ತು ಅಂತ ಅನಿಸ್ತದೆ. ಹುಡುಗರು ಚೆನ್ನಾಗಿ ಓದ್ತಾರ ಹುಡುಗಿ ಚೆನ್ನಾಗಿ ಓದ್ತಾರ? ಹುಡುಗಿರು. ಹುಡುಗಿರೇ ಚೆನ್ನಾಗಿ ಓದ್ತಾರ? ಹ್ಮ್. ಮತ್ತೆ ಅವ್ರ ಮುಂದೆ ಓದ್ಬೇಕು ಅಂದ್ರೆ? ಅವ್ರ ಅಪ್ಪ ಅವ್ರಮ್ಮ ಕಳ್ಸಿಕ್ಕಿಲ್ಲ. ಅವಾಗ ಅವ್ರು ಏನ್ ಮಾಡ್ಬೇಕು? ಮನೇಲೇ ಇರ್ತಾರ. ನೀ ಏನ್ ಮಾಡ್ತೀಯ? ಅವಾಗ ಜಗಳ ಮಾಡ್ತೀನಿ ಒಯ್ತೀನಿ ಅಂತ. ಬಿಡ್ಲಿಲ್ಲ ಅಂದ್ರೆ ಸುಮ್ಮನೆ ಇರ್ತೀನಿ. ಹುಡುಗಿರ್ ಯಾಕೆ ಹುಡುಗರಿಗಿಂತ ಚೆನ್ನಾಗಿ ಓದ್ತಾರೆ? ಅವರು ನಾವು ಓದ್ಬೇಕು ಅಂತ ಟೈಮ್ ತಗೋತಾರೆ. ಇವರು ಹುಡುಗರು ಎಲ್ಲೆಲ್ಲ ಸುತ್ತಕ್ಕೆ ಹೋಗ್ತಾರೆ ಆಟ ಆಡೋಕ್ಕೆ ಜಾಸ್ತಿ, ಅದಕ್ಕೆ ಅವ್ರು ಜಾಸ್ತಿ ಓದಾರ. ಹುಡುಗರು ಮಾಡ್ತಾರೆ ಇದನ್ನ ಮಾಡಿದ್ರೆ ಚೆನ್ನಾಗಿರತ್ತೆ, ನಂಗೆ ಇದು ಮಾಡಕ್ಕೆ ಆಸೆ, ಆ ಥರ ಏನಾರು? ಕಾರ್ ಓಡಿಸೋದು. ಏನು ಜೋರ ಹೇಳ? ಕಾರ್ ಓಡಿಸೋದು. ಕಾರ್ ಓಡ್ಸಕ್ಕೆ ಇಷ್ಟನ? ಯಾಕೆ ಹುಡುಗಿರು ಓಡ್ಸಕ್ಕಾಗಲ್ಲ? ಓಡಿಸ್ತಾರೆ ಅಂದರೆ ಹೆಚ್ಚು ಗಂಡಸ್ರೆ ಓಡಿಸೋದು. ಏನಾರಪ್ಪ ಜಾಸ್ತಿ ಓದಿದೆ ಅಂದ್ರೆ ನಾನು ಡಾಕ್ಟರ್ ಆಗಬೇಕು ಅಂತ. ಏನಾರ ಫೇಲ್ ಆಯಿತು ಜಾಸ್ತಿ ಅಂದ್ರೆ ರೈತ ಆಗಬೇಕು ಅಂತ. ಏನು ಬೆಳೀತೀಯ? ಕಡಲೆಕಾಯಿ, ಹೊಗೆ ಸೊಪ್ಪು. ಮನೇಲಿ ಮದುವೆ ವಿಷಯ ಮಾತಾಡ್ತಾರ? ಯಾರ್ದು? ನಿಂದು? ಇಲ್ಲ. ಯಾವಾಗ ಮದುವೆ ಆಗ್ತೀಯ? ನಾನು ಈಗಲೇ ಆಗೋದಿಲ್ಲ. ನೀ ಅದ್ರ ಬಗ್ಗೆ ಏನಾದ್ರು ಯೋಚಿಸಿದ್ಯಾ? ಯೋಚಿಸಿಲ್ಲ. ಮುಂದೆ ಏನು ಮಾಡಬೇಕು ಅಂತಿದ್ಯಾ? ಮುಂದೆ ಚೆನ್ನಾಗಿ ಓದಬೇಕು ಅಂದ್ಕೊಂಡಿದ್ದೀನಿ. ಏನು ಓದಬೇಕು? ಎಸ್ ಎಲ್ ಸಿ ಅವ್ರಿಗೆ ಚೆನ್ನಾಗಿ ಓದಬೇಕು. ಆಮೇಲಿಂದ ಅವ್ರ ಕಾಲೇಜಿಗೆ ಕಳಿಸಿದ್ರೆ ಹೋಗೋದು, ಇಲ್ಲಾಂದ್ರಿಲ್ಲ. ಇಲ್ಲೇ ಇದ್ರೆ ಮನೇಲಿ? ಮನೇಲೇ ಇರ್ತೀಯ. ನಿಂಗೆ ಮುಂದೆ ಏನಾಗಬೇಕು ಅಂತ ಇಷ್ಟ? ಡಾಕ್ಟರ್. ಯಾಕೆ? ನಾನೇನಾರೆ ಯಾರಿಗಾದ್ರೂ ನನ್ನ ಸ್ನೇಹಿತರಿಗೆ ಆಗಲಿ ಯಾರಿಗಾದ್ರೆ ಆಗಲಿ ಏನಾದ್ರು ನನಗೆ ಗೊತ್ತಿಲ್ಲದಂಗೆ ನಾನೇನಾದರೂ ಮೋಸ ಮಾಡಿದ್ದಿದ್ರೆ ಅದನ್ನ ಜನರನ್ನ ಬದುಕಿಸಿ ಅದನ್ನ ಅವ್ರ ಮೋಸ ಪಾಪನ ತೊಳಿಬೇಕು ಅಂತ. ಡಾಕ್ಟರ್ ಆಗಬೇಕು ಅಂದರೆ ಏನು ಮಾಡಬೇಕು? ಚೆನ್ನಾಗಿ ಓದಬೇಕು. ನಿಮ್ಮ ಮನೇಲಿ ಒಪ್ಕೋತಾರ ನಿಮ್ಮ ಡಾಕ್ಟರ್ ಆಗೋದು? ಒಪ್ಕೋತಾರೆ. ನಿಮ್ಗೆ ಓದಕ್ಕೆ ಬಿಡ್ತಾರ? ನಮ್ಮ ತಾತ ಓದ್ಸೇ ಓದ್ತಾರೆ ನಾನೇನಾರ ಓದಬೇಕು ಅಂತಂದ್ರೆ. ಹತ್ತು ವರ್ಷ ಆದ್ಮೇಲೆ ನೀ ಎಲ್ಲಿರ್ತೀಯ? ಹತ್ತು ವರ್ಷ ಇನ್ನು ಮುಂದಕ್ಕೋ? ಇನ್ನು ಮುಂದಕ್ಕೆ ಗೊತ್ತಿಲ್ಲ. ಯೋಚಿಸು. ಮದುವೆ ಆಗಿರ್ತೀನಿ ಇನ್ನು ಹತ್ತು ವರ್ಷಕ್ಕೆ. ಹಾ.
ಇನ್ ಹತ್ತು ವರ್ಷ ಆದ್ಮೇಲೆ ನೀ ಎಲ್ಲಿರ್ತೀಯ ಅನ್ಕೊಂಡಿರ್ತೀಯ? ಡಾಕ್ಟರ್ ಡಾಕ್ಟರ್ ಆಗಿರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಅದೇನಾಯ್ತದೆ ಅಂತ ಗೊತ್ತಿಲ್ಲ. ನೀ ಡಾಕ್ಟರ್ ಆಗಿದ್ರೆ ಎಲ್ಲಿರ್ಬೋದು, ಯಾವ ಊರಲ್ಲಿ? ಕೆನಗರ. ಇನ್ನೊಂದು ಏನಾಗ್ಬೇಕು ಅಂತ ಇಷ್ಟ? ನನಗೆ ಡಾಕ್ಟರ್ ಆಗ್ಬೇಕಂತ ಇಷ್ಟ. ಆಸೆ ಇದೆಯಾ? ಮನೇಲಿ ಬಿಡ್ತಾರ? ಚಿಕ್ಕ ಮಕ್ಕಳೆಲ್ಲ ಬರೋದು, ಅಕ್ಕ ನಾನು ಡಾಕ್ಟ್ರು, ನಿನ್ನ ಪೇಷೆಂಟು, ನಾ ಹಂಗೆ ಹಿಂಗೆ ಆಟಾಡೋದ ನಿನಗೆ, ಆಮೇಲೆ ಕಲ್ಲು ಹೊಂಟ ಬಿಟ್ಟದೆ ಕೈಯೊಳಗೆ, ಆಮೇಲೆ ಇಂದ ಕಡ್ಡಿ ಹೊಟ್ಟೋಗೋದೆ ಕೈಯೊಳಗೆ ಅಂತ ಏನೇನೋ ಅಂತಾರೆ. ಆಗ ಆಯಿತು ಬನ್ನಿರಿ ಆಟಾಡೋದ ಅಂತ ಹೊಂಟೋಯ್ತೀನಿ. ಅವರೆಲ್ಲ ಹಂಗೆಲ್ಲ ಆಟಾಡ್ತಾರೆ. ಆಮೇಲಿಂದ ಅಕ್ಕ ನಾನೊಂದು ಲಾಯರು, ನಾನು ಇಂಜಿನಿಯರು ಅಂತ ಅವರೆಲ್ಲ ಆಟಾಡ್ತಾರೆ. ಅಂದಂಗೆ ಅಂದ್ರೆ ಏನ್ರೇ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ನೀನು ಮುಂದೆ ದೊಡ್ಡನಾದ್ಮೇಲೆ ಏನಾಗಬೇಕು ಅಂದ್ಕೊಂಡಿದ್ಯಾ? ಮಿಲ್ಟ್ರಿ ಇಲ್ದರೆ ಕ್ರಿಕೆಟ್ ಆಡೋದ್ರಲ್ಲಿ ಅಂತಿದ್ದೀನಿ. ಕೊಡಿ ಅಷ್ಟು ಕೊಡ್ತೀನಿ ಹಾಕೋದು. ಯಾರು ಕೊಳ್ಳೋದಪ್ಪತ್ತೆ ಮಿಲ್ಟ್ರಿ ಅಂದರೆ ದೇಶ ಸೇವೆಗೆ ಹೋರಾಡೋದು. ಕಳ್ಳರು ಇರ್ತಾರಲ್ಲ, ಕಳ್ಳರು ವರ್ಧಿಸ್ತಾರೋ ಅವ್ರನ್ನ ಹಿಡ್ದು ಗುಂಡು ಹಾಕೋದು, ಅವ್ರನ್ನ ಸಹಿಸೋದು, ಆ ಥರದಲ್ಲೆಲ್ಲ ಕೆಲಸ ಮಾಡೋದು ಆಸೆ. ಕಲ್ಲು ಕಲ್ಲು ಇದ್ರ ಹಾಕಿದ್ರೆ ಅದ್ರ ಮ್ಯಾಗ ಕಾಲು ಹಾಕೊಂಡು ಹತ್ತಿಗ ಹಾಕೋದಕ್ಕೆ ಅಯ್ಯಪ್ಪ. ಇನ್ನು ಹತ್ತು ವರ್ಷ ಆದ್ಮೇಲೆ ನೀನು ಎಲ್ಲಿರ್ತೀಯ? ಇಲ್ಲೇ ಇರ್ತೀನಿ. ಇವಾಗ ನಿಂಗೆ ಎಷ್ಟು ವಯಸ್ಸು? ನನಗೆ 12. ಇನ್ನು ಹತ್ತು ವರ್ಷ ಅಂದರೆ ನಿಂಗೆ 22. ನಿಂಗೆ 22 ಆದಾಗ ಎಲ್ಲಿರ್ತೀಯ ಅನ್ಕೋತೀಯ? ಗಂಡನ ಮನೆಯಲ್ಲಿ. ಏನ್ ಮಾಡ್ತಿರ್ತೀಯ ಅವಾಗ? ಅವಾಗ ಎಷ್ಟೊಂದಾದ್ರೆ ಕೆಲಸ ಮಾಡ್ತಾ ಇರ್ತೀನಿ, ಇಲ್ಲ ಅಂದ್ರೆ ಕೆಲಸ ಆಗಿದ್ರೆ ಪಕ್ಕದ ಮನೆ ಜೊತೆ ಮಾತಾಡ್ತಾ ಇರ್ತೀನಿ. ನಿಮ್ಮ ಮನೇಲಿ ಬಿಡ್ತಾರ ಹೋಗಕ್ಕೆ? ಗೊತ್ತಿಲ್ಲ. ಇಲ್ಲದೇ ಇದ್ರೆ ಹೋಗು ಅಂದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಆಟ ಆಟ ಮಾಡ್ಕೊಂಡು ಕಿತ್ಕೊಂಡ್ಬಿಟ್ಟೆ. ಕುಹು ಕುಹು ಅದೇ ಕುಹು ಕುಹು ಕೋಗಿಲೆ ಕೂಗಿದೆ ಏನಂತೀಯ, ನಿನ್ನ ಕೇಳಿದೆವು ಅಂತೀಯ, ಗಾಳಿಯ ಕೇಳು ಗಂಗೆಯ ಕೇಳು, ಇವಳಿಗೆ ನನ್ನ ಮನಸ್ಸಿಡುವೆ, ಹೃದಯವ ತೆರೆದು ಮನಸ್ಸನ್ನು ಪಡೆದು ಜನುಮದ ಪ್ರೀತಿಯ ನಾನೆನೆವೆ, ನಿನ್ನ ತರಂಗ ನಾನಲ್ಲದೆ ನಿನ್ನಸೆಯಲ್ಲ ನನಗಲ್ಲ, ಆ ಸಾಗರದಿ ಮುಳುಗಿದರು, ಆ ಪ್ರಣಯದಲ್ಲಿ ನಾ ಸಿಲುಕಿದರು, ಕೂಗಿದೆ ಏನಂತೀಯ ಸುಖವಾಗಿದೆ ಹೂ ಅಂತೀಯ, ಕುಹು ಕುಹು ಕೋಗಿಲೆ ಕೂಗಿದೆ ಯಾಕಂತೀಯ, ನಿನ್ನ ಕೇಳಿದೆ ಏನಂತೀಯಾ.